ಹಲ್ ಕಟ್ ನನ್ ಮಗನು, ನನ್ನ ರಾಜ ಗಂಭೀರ ನಡೆನ ಬ್ರೇಕ್ ಮಾಡಕ್ಕೆ ನಡೆಯೋದಾರಲಿ ಕಲ್ನಟ್ಟವನು. ಏಯ್ ಸುವರ್ಕ ಬಚ್ಚೋ ಬಂದೆ ಕಣ್ರು. ದಾರಿಲಿ ಕಲ್ಲಾಕ್ತವ್ ನೀನೇನು? ಕಲ್ಲಾಕಕ್ ನೀನ್ ಸಾಧ್ಯನೇ ಇಲ್ಲ. ಜಿಪ್ಪೆ ಹಾಕಿಲ್ಲ, ನಾನ್ ಸೆನ್ಸ್ ನೋಡಕ್ಕಾಗ್ತಾ ಕರ್ಮ. ಲೇ ಜಿಪ್ ಹಾಕ್ದೆ ಹೋದ್ರೂ ಪರವಾಗಿಲ್ಲ, ಅಂಡರ್ ವೇರ್ ಹಾಕೋ. ಯಾಕ್ರು ಪೊಲೀಸ್ ಸ್ಟೇಷನ್ ಕಿತ್ತೋಗಂಗ್ ಕೂಗ್ತಾ ಇದ್ರ? ಕೋತಿ ನನ್ ಮಕ್ಕಳ ಯಾರೋ ದಾರಿಲಿ ಕಲ್ಲಾಕ್ತವ್ರು. ನಾವಲ್ಲ ಕಾರ್ಪೊರೇಷನ್. ಕಾರ್ಪೊರೇಷನ್ ಕಿತ್ತೋಗ್ ನನ್ ಮಕ್ಕಳು ಕಿತ್ತೋಗ್ರೆ ಕಲ್ಲ ಮೂರ್ಛಲೆ ಆಗ್ತಿರ್ತಾರೆ. ಪೊಲೀಸ್ ಕೆಲ್ಸಕ್ಕೆ ನಾಳಕ್ ನನ್ ಮಕ್ಕಳ ನೀವು ಹೋಗಿ ಕಾರ್ಪೊರೇಷನ್ ಹೋಗಿ ನಾ ಇಡಿ. ಬೈತಾರೆ ಬೈಸ್ಕೋ. ನಿನ್ಗೆ ಬೈದಿದ್ದು ಕೋತಿ ನನ್ ಮಕ್ಕಳು. ಹಾಸನದಲ್ಲಿ ಮೊಳೆ ಊತ್ಕಂಡ್ರೆ ತುತ್ತದೆ ಅಲ್ವಾ ಸರ್? ಬಾಯಲ್ಲ ಅಲ್ಲ ಅಮ್ಮ. ಯಾರ ಇವನು ಸರ್? ಕಲಾಸಿ ಪಳ್ಳ್ಯದಲ್ಲಿದ್ದ ಸರ್ ಕಂಡಿಡ್ಕೊಂಡ್ ಕರ್ಕೊಂಡ್ ಬಂದಿದ್ದೆ. ಬರ ಇಲ್ಲಿ ಬಾ ಬಾ ಬಾ. ಇವನೇನು ರಾತ್ರಿ ಇಲಿ ಬಿಲ್ದಲ್ಲಿ ಮಲಗಿದ್ನೇನು? ಸರಿಯಾದ ಕಳ್ಳನ್ನೇ ಕರ್ಕೊಂಡು ಸರ್. ನನ್ನ ಹೆಸರು ಕೃಷ್ಣ ಅಂತ, ಮಾದೇಶ್ವರ ಬೆಟ್ಟದಿಂದ ಬಂದೆ. ಜಾಸ್ತಿ ಮಾತಾಡಬೇಡ, ಕಳ್ತನ ಮಾಡಕ್ ಬಂದ. ಮಾದೇಶ್ ನಾಣೆಗೂ ಇಲ್ಲ ಸರ್, ನಾನು ಕಳ್ತನ ಮಾಡಕ್ ಬಂದಿಲ್ಲ ಸರ್. ನನ್ ಮೇಲೆ ಆಣೆ ಮಾಡಿದ್ರು ಇಕ್ಬಿಡ್ತೀನಿ ಅಷ್ಟ ಮೇಲೆ. ಇವ್ನ ಮೇಲೆ ಆಣೆ ಇಕ್ಕೋ, ಬೇಗ ಮೇಲೆ ಹೋಗ್ಬಿಡ್ತೀಯಾ? ಸರ್ ಅಲ್ಲ ಅವರಲ್ಲ ಸರ್, ಆ ಫೋಟೋ ಅಲ್ಲಿ ಸರ್, ಅವ್ರ ಮನೆಗೆ ಬಂದಿದೆ ಸರ್, ಅವ್ರ ನಮ್ ಮಾಮ ಸರ್. ಅಲ್ಲ ಸರ್, ಆ ಮೂರನೇ ಫೋಟೋ ಸರ್. ಮೂರನೇ ಫೋಟೋದಲ್ಲಿ ಇರೋನು ನಿಮ್ಮ ಮಾವನ? ಹೌದ್ ಸರ್. ಅಯ್ಯೋ ಕಳ್ಳನ ಮಕ್ಕಳೇ, ಅವ್ನ ಏಜ್ 40 ನೀನು 420. ಅವ್ನು ಖಂಡಿತ ಕಳ್ಳನ ಮಗ. ಇವನ ಮಾವನ ಇಮಿಡಿಯೇಟ್ ಆಗಿ. ಬಂದೆ ಸರ್. ಕಾಶಿನಾಥ್ ಸರ್ ಪೊಲೀಸ್ ತಪ್ಪ ಬಿಡ್ತಾ ಸಿಟಿ ಮಾರ್ಕೆಟ್ ಅಂದ್ರೆ ಮುಲಾ ಮುಲಾ ಕಣ್ಣ ಕರ್ಸ್ಬಿಡ್ಲೆ. ಕೋಮಲ ತನಕ ಹಾಕಿ ಚುಚ್ಬಿಡ್ತೀನಿ ನನ್ ಮಗನೇ. ಮಾತಾಡ್ತಾ ಇದ್ಯಾ? ಕುತ್ಕೊಳ್ಳಿ ಕುತ್ಕೊಂಡ್ರೆ ಸುಮ್ನೆ. ನೀವು ಮೂರಡಿದ್ದೀರಾ ಗೊತ್ತಕಂಡ್ರೆ ಸುಮ್ನಿರಪ್ಪ. ಈಗ ತಾನೆ ಬಂದೇನೆ ಕೆರೆದು ಕರೆದು ಗಾಯ ಮಾಡು ಸುಮೀರ. ಯಾಕೋ ನೀನಿಲ್ಲಿ ರಾತ್ರಿ ಮಲಗಿದ್ದೆ ಕರ್ಕೊಂಡ್ ಬಂದ್ಬಿಟ್ಟು ಯಾಕ್ರೆ? ಆ ಕಳ್ಳನ ಮಗನ್ನ ಕರ್ಕೊಂಡ್ ಬರ್ತೀನಿ, ನೀನ್ ತೊಟ್ಟಲೆಲ್ಲ ತೂಗ್ತಾರ ಕಳ್ಳ. ಮೂರ್ ಜನ ಇದೀವಿ. ಅಯ್ಯೋ ನಿಮ್ದ ಎಷ್ಟು ಬೇಕಾದ್ರೆ ಕೊಡ್ತೇನೆ ಸುಮ್ಮನೆ ಕೊಡ. ಏನ್ ಕಾಮಿಡಿ ಮಾಮೂಲಿ ಎತ್ತಲೇ ಪೆನ್ಸಿಲ್ ಮೀಸ ಇನ್ಸ್ಪೆಕ್ಟರ್. ಇವರು ಸಾಯಂಕಾಲ ಕೊಟ್ಟರು.
ಇನ್ಸ್ಪೆಕ್ಟರ್ ಅಂತ ಮುಂಚೆ ಹೇಳಿದ್ರು ನೀನು, ನೀನು ಹೇಳ ಕೇಳ್ಬಿಟ್ಟು ಎಸ್ಕೆ ಬೆಸ್ಕೆ ಓಡು 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 ಹೋದ್ರೆ ಬಿಡಿ ಸರ್, ಆಸ್ಪತ್ರೆ ಹೋಗಿದ್ರೆ ಎಷ್ಟೊಂದು ಖರ್ಚಾಗದ, ಅವ್ರೇ ಕೂತ ಕೊರಲ್ಲ ಒಳ್ಳೆ ಕೆಲಸ ಮಾಡೋದ್ರೆ ಮತ್ತೆ ಯಾಕೆ ಸರ್ ಅವ್ರು ಹಿಡಿಬೇಕು? ಸರಿಯಾದ ಜಾಗದಲ್ಲಿ ಕುಯ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಕಣೋ, ದೇವ್ರು ಕೊಟ್ಟು ಗೆರೆ ಮೇಲೆ ಅಡ್ಡಂಟ ಉದ್ದು ತಗ್ಗು ಬಿಟ್ಟವ್ರ ಬೆಂಕಲ್ ಹೊಡಕಾಗಲ್ಲ ಕಣ, ಹೆಂಗಾದ್ರೂ ಯಾಮರ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಮನೆ ಬಾಗಿಲು ತೆಗೆದಿದೆ, ಬಾಂಬಣ್ಣ ತೊಳ್ಕೊಂಡ್ಬಿಡ ಬರ ಅಮ್ಮ. ಎಲ್ಲ ಓಪನ್ ಮಾಡಿ ಬಿಡೋದಪ್ಪ, ನನ್ ಕೈ ಆಗಲ್ಲಪ್ಪ. ಹಂಗೆ ಚಿನ್ನದ ಕಣ್ಣನ್ ಮಕ್ಕಳು ಇಲ್ಲೇ ಇಲ್ಲ ಔಸ್ಕೊಂಡವ್ರೆ ಕಣ್ರು, ಖರ್ಚು ಕಟ್ಟವ್ರೆ ಗಬ್ಬು ವಾಸನೆ ಅವ್ರೇನ್ ಗೊತ್ತಾಯ್ತು ಕಣೋ. ಏನ್ ಸರ್ ಬರೀ ವಾಸನೆ ಕಂಡಿಡ್ದು ಬಿಟ್ರಲ್ಲ ಸರ್, ಎಂತ ನಾಯಿ ಸರ್ ನೀವು? ನಾಯಿ ನಮ್ ಪೊಲೀಸ್ ನಾಯಿಗಿಂತ ನೀವು ಗ್ರೇಟ್. ಕೃಷ್ಣ ಏನ್ ಇಲ್ಲಿ ನಿಮ್ಮನ್ನ ನಾನು ಇಲ್ಲೇನ್ ಮಾಡ್ತಾ ಇದ್ಯಾ? ಇಲ್ಲಿ ಅದು ನಾನು ಸರಿ ಮಾಡ್ತಾ ಇದ್ದೆ, ಬಾಯಕ್ಕೆ ಆಗ್ತಾ ಇತ್ತು, ಅದಕ್ಕೆ ನೀರ್ ಕುಡಿಯೋಣ ಬಂದೆ. ನಾನೇ ನಾವಿಬ್ರು ಪ್ಲಾನ್ ಮಾಡ್ತಿದ್ವಿ. ಅವತ್ತು ಬಸ್ಸಲ್ಲಿ ನಿಮ್ ಚೈನ್ ಕದ್ಬಿಟ್ಟು ಓಡೋದ್ನ ಅವತ್ ಫಾಲೋ ಮಾಡ್ಕೊಂಡು, ಇವತ್ತು ಮುಚ್ಚಿದ್ದು ಅದೇನೋ ಕದ್ಬಿಟ್ಟು ಹೋಗ್ತಾ ಇದ್ದ, ಅದಕ್ಕೆ ಸುಳ್ಳು ಹೇಳ್ತಿಯಲ್ಲ ಇವನು ನನ್ನ ಅಳಿಯ. ಇನ್ನೊಂದ್ ಐದ್ ನಿಮಿಷ ಹೇಳು, ಅವರೇ ಬರ್ತಾರೆ. ಈ ಕಣ್ಣನ್ ಮಕ್ಳು ಎಲ್ಲೋದ್ರು, ಮನೇಲಿ ಯಾರು ಇದ್ರು ಕರೀಲ. ಏ ಯಾರು ಅದು? ನೀನ್ ಪೊಲೀಸ ಬಸ್ ಕಂಡಕ್ಟರ್? ಪೊಲೀಸ್ ಸರ್. ಸರಿ, ಯಾರಾದ್ರೂ ಮನೆ ಒಳಗಿದ್ರೆ ಆಚೆ ಬನ್ರಿ, ಆಚೆ ಬನ್ರಿ. ಯಾರಿಲ್ಲ ಅನ್ಸುತ್ತೆ, ಬನ್ನಿ ಸರ್ ವಾಪಸ್. ಬೇಡ ಬಿಡಿ ಸರ್. ಸರ್ ಡೋರ್ ಓಪನ್ ಆದ ತಕ್ಷಣ ಶೂಟ್ ಮಾಡಿ ತಿರ್ಕ ಬಿಡಿ ಸರ್, ಹೊಡ್ಕೊಳ್ಳಿ. ಏನಾಯ್ತು ಅಂತ ನಾನು ನಿನ್ಗೆ ಆಮೇಲೆ ಎಲ್ಲ ಹೇಳ್ತೀನಿ. ಪೊಲೀಸ್ ಅವ್ರಿಗೆ ಏನ್ ಹೇಳ್ತಾರೆ? ತಲೆ ಕೂತ್ಕೊಂಡು ಹೋಗಿ ಬಂದ್ಬಿಡ್ತಾರೆ. ಯಾರು ಬೇಕಾಗಿತ್ತು? ನೀವೇ ಬಾಗಿಲು ತೆಗೆದ್ರ? ನೀವು ಬೌಲ್ ತೆಗೆದ ಎಫೆಕ್ಟ್ ನಮ್ಗೆ ಗೊತ್ತಾಗ್ಲಿಲ್ವೇ? ಇಲ್ಲ, ಮೋಸ್ಟ್ಲಿ ಆಟೋಮೆಟಿಕ್ ಡೋರ್ ಇರ್ಬೋದು. ಆಟೋಮೆಟಿಕ್ ಡೋರ್ ಇತ್ತಾಗಿರಿ, ಯಾವ್ದು ಹಳೆ ಬೂತ್ ಬಂಗ್ಲೆ ಇದ್ದಂಗಿದೆ, ಆಟೋಮೆಟಿಕ್ ಡೋರ್ ಬೇರೆ ಕೇಳು. ಮೇಡಮ್, ಈ ಸ್ಕಾರ್ಫ್ ಕಟ್ಟಿರೋ ಇಬ್ರು ದಾಂಡಿಗೆ ನನ್ನ ಮಕ್ಳು ಮಧುರ್ಗಳು, ಈ ಮನೆ ಒಳಗೆ ನುಗ್ಗುದ್ರಾ? ನುಗ್ಗುದ್ರಾ ಇಲ್ವಾ? ಒಬ್ಬ ಕರ್ಗೆ ದಪ್ಪಗೆ ವಿಲನ್ ತರ ಇದ್ದ, ಇನ್ನೊಬ್ಬ ತೆಳ್ಳಿಗೆ ಬೆಳ್ಳಿಗೆ ಹೀರೋ ತರ ಹೀರೋ ತರ ಇದ್ದ. ಅಯ್ಯೋ, ಲಂಚ್ ಕೊಡ್ ನನ್ ಮಕ್ಳ, ಕಿತ್ತೋಗಿರೋ ಪಿಟ್ ಪಾಕೆಟ್ ನನ್ ಮಕ್ಳು, ಏನು ಸಿಕ್ಕಿಲ್ಲ ಅಂತ ನನ್ನ ಅಂದೆ ಕುಯ್ಕೊಂಡು ಹೋಗ್ಬಿಟ್ಟವ್ರೆ. ಅವ್ರು ಹೀರೋ ತರ ಇದಾರಂತೆ. ಮೊದ್ಲು ಅವ್ರು ಪೈಲ್ಸ್ ಬೇರೆ, ಅದೇ ಜಾಗ ನುಡ್ಕೊಂಡ್ ಕುಯ್ದ್ಬಿಟ್ಟಿದ್ರು. ಅವ್ರು ಅದನ್ನ ಕೇಳಿದ್ರ? ಇಲ್ಲ ಸರ್. ಜಾಸ್ತಿ ಹೋದ್ಬಿಡ್ತೀನಿ. ಸಾರಿ ಸರ್. ಜಾಸ್ತಿ ಮಾತಾಡ್ಬೇಡ್ರಿ, ಬನ್ರ ಒಳಗ ನುಗ್ಗನ. ಹೆಣ್ಮಗಳಿದ್ದಾಳೆ, ನೀವು ಒಳಗೋದ ತಕ್ಷಣ ಬಾಗ್ಲು ಹಾಕೊಂಡು ಕಿರ್ಚ್ಕೊಂಡ್ಬಿಟ್ರಿ, ಏನ್ ಸರ್ ಮಾಡ್ತೀರಾ? ಆಯ್ತು ಸರ್. ಐ ಆಮ್ ಆಲ್ಸೋ ಎ ಪೊಲೀಸ್ ಆಫೀಸರ್. ಎಸ್ ಸರ್. ಐ ನೋ ದ ಲಾ. ಎಸ್ ಸರ್. ಅಮ್ಮ, ಇವಾಗ ಅವ್ರು ಒಳಗ್ ನುಗ್ಗುದ್ರ ಇಲ್ವಾ? ಅಂತವ್ರಿಗೆ ಯಾರು ಬಂದಿಲ್ಲ ಸರ್. ಇದನ್ನ ಮುಂಚೆನೆ ಹೇಳಕ್ಕೇನಾಗಿತ್ತಮ್ಮ, ಟೈಮ್ ವೇಸ್ಟ್ ಮಾಡ್ಬಿಟ್ಟಿಯಲ್ಲಮ್ಮ, ಇಷ್ಟೊತ್ತಿಗೆ ಆಸ್ಪತ್ರೆಗೆ ಹೋಗಿದ್ರೆ ನಾಲ್ಕೈದು ಸ್ಟಿಚ್ ಆಗಿರೋರು. ನೋಡಮ್ಮ, ಮತ್ತೆ ಅವ್ರು ನುಗ್ಗುದ್ರೆ ನಮಗ್ ಫೋನ್ ಮಾಡ್ಬೇಡಮ್ಮ. ಎಲ್ಲಿಗೆ? ಅಯ್ಯೋ, ಯಾವ್ದೋ ಒಂದು ಫ್ರೀ ನಂಬರು 100 or 200 ಮಾಡಮ್ಮ. ಅವ್ರು ಸಿಕ್ಕದಾಗ ನೀವ್ ಮಾಡಿದ ನಂಬರ್ ನಮ್ಗೆ ಕನೆಕ್ಟ್ ಆದಾಗ. ಬಾಗ್ಲಕ್ಕಮ್ಮ, ಬಾಗ್ಲಕ್ಕಮ್ಮ. ಅವ್ರು ಬರೋ ತನಕ ಇಲ್ಲೇ ಕಾಯ್ತಾ ಇರ್ತೀವಿ ಸರ್. ಒಳಗೆ ನಿಮ್ ಮನೇಲಿ ನಾಯಿ ಇದೆಯಮ್ಮ? ಕಂತ್ರಿ ನಾಯ, ಜಾತಿ ನಾಯ? ಜಾತಿ ನಾಯಿ. ಅವ್ರ ಮನೇಲಿ ಜಾತಿ ನಾಯಿ ಇದೆ ಅಂತ ಏನ್ ಅವಶ್ಯಕತೆ ಇಲ್ಲ. ಬಾಗ್ಲಕ್ಕಮ್ಮ, ಬಾಗ್ಲಕ್ಕ. ಪ್ಯಾಂಟ್ ಗಾರು ಒಳಗೆ ಹಾಕ್ಸ್ಕೊಳ್ಳಿ, ಎಕ್ಸಿಬಿಷನ್ ತರ ಎಲ್ರಿಗೂ ತೋರಿಸ್ಕೊಂಡು. ಥ್ಯಾಂಕ್ ಯು.